ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಊಟಿ ವಿಶೇಷ ಕಾರ್ಯಕ್ರಮ ನೋಡ್ತಿದ್ರ. ಇನ್ನು ಇದೇ ಸಿನಿಮಾ ಇದೇ ಶುಕ್ರವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಸೊ ಊಟಿ ಇಸ್ ಜಸ್ಟ್ ನಾಟ್ ಅ ಪಿಕ್ನಿಕ್ ಸ್ಪಾಟ್ ಅನ್ನೋ ಒಂದು ವಿಶೇಷ ಟ್ಯಾಗ್ ಲೈನ್ ಕೂಡ ಇಟ್ಕೊಂಡಿದ್ದಾರೆ. ಏನು ಇದೆ ಸಿನಿಮಾದಲ್ಲಂತೂ ಖಂಡಿತವಾಗ್ಲೂ ಒಂದು ವಿಶೇಷ ಅಂಶ ಇದ್ದೇ ಇದೆ. ಸಿನಿಮಾದ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಇನ್ನು ಮಹೇಶ್ ಅವರ ನಿರ್ದೇಶನ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇನ್ಫ್ಯಾಕ್ಟ್ ಟ್ರೇಲರ್ ನೋಡಿದಾಗ ಇರ್ಬೋದು, ಹಾಡುಗಳನ್ನು ನೋಡಿದಾಗಿರ್ಬೋದು, ಯೂಟ್ಯೂಬಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ನಿಮಗೆ ಮೊದಲು ಈ ಕತೆ ಹೇಳಿದಾಗ ಕೈಲಾಶ್ ಅವರೇ, ವಾಟ್ ವಾಸ್ ದ್ಯಾಟ್ ವಿಚ್ ಅಟ್ರಾಕ್ಟೆಡ್ ಯು ದ ಮೋಸ್ಟ್? ಏನು ತುಂಬ ಇಷ್ಟ ಆಯಿತು? ನನಗೆ ಇಷ್ಟ ಆಗಿದೆ, ನಾವು ಒಂದು ಮಲಯಾಳಂ ಫ್ಯಾಮಿಲಿಯಲ್ಲಿ ಬರುವ ಪಾತ್ರ. ನಾವು ಮಲಯಾಳಂನಲ್ಲೇ ಶೂಟ್ ಮಾಡಿದ್ದೀವಿ, ನಾವೆಲ್ಲ ಮಾತಾಡಿದ್ದೀವಿ, ಮತ್ತು ಮಲಯಾಳಂನಲ್ಲಿ ಡೈಲಾಗ್ ಹೇಳಿದ್ದೀವಿ. ಮಿಡಿ ಫ್ಯಾಮಿಲಿ ಮಲಯಾಳಂನಲ್ಲಿ ಮಾತಾಡುತ್ತೆ. ಆ ಫ್ಯಾಮಿಲಿ ಕ್ಯಾಸ್ಟಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗೆ ಮಹೇಶ್ ಸರ್ ಹೇಳ್ತಾ ಇದ್ರು, ಸೆನ್ಸಾರ್ ಆಫೀಸರ್ ಕೇಳಿದ್ರು, ಯಾರು ಇವರು ಮಲಯಾಳಿ ಆರ್ಟಿಸ್ಟ್ ಅಂತ. ಅಷ್ಟು ಅಂದರೆ ಅಷ್ಟು ಫುಲ್ಫಿಲ್ಮೆಂಟ್ ಕೊಟ್ಟಿದ್ದೀವಿ ಅನ್ನೋದೇ ಸಂತೋಷ. ಪಾತ್ರಕ್ಕೆ ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆಮೇಲೆ ಅದರಲ್ಲಿ ಒಂದು ಜೀಪ್ ಡ್ರೈವರ್ ಪಾತ್ರ, ನಾನು ಟೀ ಎಸ್ಟೇಟ್ಗಳಲ್ಲಿ ಜೀಪ್ ಓಡಿಸೋದು, ಅದೇ ನಿಮಗೆ ತುಂಬ ರೊಮ್ಯಾಂಟಿಕ್ ಆಗಿ ಅನಿಸುತ್ತೆ. ಅದೊಂದು ಥ್ರಿಲ್ ನನಗೆ ಈ ಪಾತ್ರ ಹೇಳಿದಾಗಲೇ ಇತ್ತು. ಆ್ಯಂಡ್ ಅದು ಭಾಳ ಸುಖಮಯವಾಗೋಯ್ತು ಶೂಟಿಂಗು, ಭಾಳ ಚೆನ್ನಾಗಿ ಮಾಡಿದ್ದೀವಿ. ಈ ಜನ ನೋಡ್ಬೇಕು, ಜನ ಹೇಳ್ಬೇಕು ಅಷ್ಟೇ. ಹಾಂ, ಖಂಡಿತ ಚೆನ್ನಾಗಿರುತ್ತೆ. ಇನ್ನು ಚಿತ್ರದಲ್ಲಿ ಮೂರು ಭಾಷೆನೂ ಎಲ್ಲೋ ಒಂದು ಕಡೆ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ಬೋದು. ಒಂದು ಕನ್ನಡ ಸಿನಿಮಾ, ಇನ್ನೊಂದು ಮಲಯಾಳಿ ಹುಡುಗಿ ಲವಲ್ಲಿ ಬಿಡ್ತಾರೆ, ಇನ್ನೊಂದು ಊಟಿಯಲ್ಲಿ ನಡೆದಿರೋದ್ರಿಂದ ತಮಿಳು. ಸೊ ಮೂರು ಭಾಷೆಯಲ್ಲಿ ಹೇಗಿತ್ತು ಅಲ್ಲಿ ಶೂಟಿಂಗ್ ಮಾಡೋದು? ಊಟಿ ಜನ ಹೇಗೆ ಸಹಕಾರ ಮಾಡಿದ್ರು ಅಲ್ಲಿ? ಇದು ಭಾಳ ಇಂಟ್ರೆಸ್ಟಿಂಗ್ ಏನಂದ್ರೆ, ಊಟಿ ಸುತ್ತಮುತ್ತ ಮೂರು ಜಿಲ್ಲೆಗಳು, ಒಂದು ನೀಲಗಿರೀಸು, ಒಂದು ಕೇರಳದ ಒಂದು ಜಿಲ್ಲೆ, ಮತ್ತು ಚಾಮರಾಜನಗರ ಜಿಲ್ಲೆ. ಇಲ್ಲಿ ಮತ್ತು ಎಲ್ಲ ಮೂರು ಭಾಷೆ ಮಾತಾಡುವ ಜನ ಇದ್ದಾರೆ. ಇದು ಒಂದು ಜನರಲ್ ನಾಲೆಜ್, ಜನರಿಗೂ ಗೊತ್ತಿರೋದು. ಇಲ್ಲಿ ಕನ್ನಡದ ಹುಡುಗ ಮಲಯಾಳಂ ಹುಡುಗಿ, ಇದು ಹಿನ್ನೆಲೆ, ಕಥೆಯ ಹಿನ್ನೆಲೆ. ಅಲ್ಲಿ ಮತ್ತು ಈಗಲೂ ಮೂರು ಜನ ಇದ್ದಾರೆ. ನಮ್ಮ ಚಿತ್ರತಂಡದ ಮ್ಯಾನೇಜರ್ ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಅಲ್ಲಿ ಪರಿಚಯದವರೆಲ್ಲ ಇದ್ದಾರೆ. ನಮ್ಗೆ ಅಲ್ಲಿ ಹೋಗ್ತಾ ಹೋಗ್ತಾ ಶೂಟ್ ಮಾಡ್ತಾ ಅಲ್ಲಿ ಪರಿಚಯದವ್ರು ನಮಗೆ ಪರಿಚಯ ಮಾಡಿಸ್ತಿದ್ರು. ಅವ್ರವ್ರ ಕಥೆಗಳನ್ನು ಹೇಳ್ತಿದ್ರು, ನಾವು ಹೆಂಗೆ ಊಟಿಗೆ ಬಂದ್ವಿ, 91ರಲ್ಲಿ ನಾವು ಊಟಿನ ಹೆಂಗೆ ಕಂಡಿದ್ದೀವಿ. ಹೌದು, 91ರಲ್ಲಿ ನಾನು ಶಾಲೆಗೆ ಹೋಗ್ತಿದ್ದು ಹುಡುಗ. ಬಹುಶಃ ಇಡೀ ಕರ್ನಾಟಕದಲ್ಲಿ ಗೌರ್ಮೆಂಟು ಆ ವರ್ಷ ಸರಿಯಾಗಿ ಸ್ಕೂಲ್ಗಳೇ ನಡೆದಿಲ್ಲ. ಯಾಕೆಂದರೆ ಕಾವೇರಿ ಗಲಭೆ ಅಂತ ಅನ್ನೋದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿತ್ತು ಅಂತಂದರೆ, ಕರ್ನಾಟಕದಲ್ಲಿ ಸ್ಕೂಲ್ಗಳೇ ನಡೆದಿಲ್ಲ. ನಮಗೆ ರಜದ ಮೇಲೆ ರಜೆ, ರಜದ ಮೇಲೆ ರಜೆ. ಏನಕ್ಕೆ ಅಂದ್ರೆ ಕಾವೇರಿ ಗಲಾಟೆ, ಕಾವೇರಿ ಗಲಾಟೆ ಅಂತ ಅನ್ನೋದು. ಬೆಂಗಳೂರಲ್ಲಿ ಅದು ತುಂಬ ತೀವ್ರತರವಾಗಿ ತಟ್ಟಿದೆ. ಇದರಲ್ಲಿ ಒಂದು ಯವಾಲು ಮಾಡಿರುವ ಕತೆ ಇದು. ಇದು ನಮ್ಮ ಪ್ರೀತಿ ಅರಸಿ ಎನ್ನುವ ಕಾದಂಬರಿನ ಬರೆದು ಚಮರಮ್ಮರು ಬರೆದಿದ್ರು, ಅದರಲ್ಲಿ ಮಾಡಿರೋದು. ಹಾಗಾಗಿ ಇದರಲ್ಲಿ ತುಂಬ ಲೈಫ್ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಆಮೇಲೆ ನಾವು ಶೂಟ್ ಮಾಡಬೇಕಾದ್ರೆ ತಮಿಳುನಾಡಿನ ಜನ ಅಲ್ಲಿ ನಮಗೆ ನೀಲಗಿರೀಸ್ ಡಿಸ್ಟಿಕ್ಕಲ್ಲಿ ಸಿಕ್ತವರೆಲ್ಲ ಬಂದು ಮಾತಾಡ್ಸೋರು ನಮ್ಮನ್ನು, ಯಾವ ಸಿನಿಮಾ ಏನು ಊಟಿ, ಓಕೆ ಚೆನ್ನಾಗಿತ್ತು ಸೀನಿಗೆ ಮಾಡಿದ್ದು ನೀವು ಅನ್ನೋದು. ಆಮೇಲೆ ಅಲ್ಲಿ ಇರೋ ಜನದ ಥರನೇ ಪಾತ್ರಗಳು ಇದ್ವು, ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇತ್ತು ಸಿನಿಮಾಗೆ. ಹಾಗಾಗಿ ಇದು ವಿಶೇಷ ಅಂತ ಅನ್ಸುತ್ತೆ. ಇನ್ನು ನೆನಾ, ನೀವು ಹೇಳಿ ಎಲ್ಲೋ ಒಂದು ಕಡೆ ಕಾದಂಬರಿ ಆಧಾರಿತ ಸಿನಿಮಾ ಅಂತ ಅಂತಾಗ ಆಕ್ಟಿಂಗ್ಗೆ ತುಂಬ ಸ್ಕೋಪ್ ಇರುತ್ತೆ, ಅಂದರೆ ಪರ್ಫಾರ್ಮೆನ್ಸ್ ವೈಸ್ ತುಂಬ ಸ್ಕೋಪ್ ಇರುತ್ತೆ. ಸೊ ನಿಮಗೆ ಇಷ್ಟರಲ್ಲಿ ತುಂಬ ಚಾಲೆಂಜಿಂಗ್ ಅಂತ ಯಾವುದಾದ್ರೂ ಒಂದು ಸೀನ್ ಇತ್ತಾ ಸಿನಿಮಾದಲ್ಲಿ, ಅಥವಾ ಅದನ್ನ ಅದ್ರ ಬಗ್ಗೆ ಶೇರ್ ಮಾಡ್ಕೋಬಹುದಾ ನಮ್ ಜೊತೆ? ಇಫ್ ಐ ಟೆಲ್ ಯು, ಪ್ರತಿಯೊಂದು ಸೀನ್ ಚಾಲೆಂಜಿಂಗ್ ಇತ್ತು ಈ ಮೂವಿಯಲ್ಲಿ. ಓಕೆ, ಬಿಕಾಸ್ ಅಗೇನ್ ದ ಸೇಮ್ ಥಿಂಗ್, ಮಲಯಾಳಂ ಆ್ಯಂಡ್ ವಿ ಹ್ಯಾಡ್ ಟು ಶೂಟ್ ಸಮ್ವೇರ್ ಆನ್ ದ ಹಿಲ್ಸ್ ಲೈಕ್ ಟೀ ಎಸ್ಟೇಟ್ಸ್ ಅಂಡ್ ಆಲ್ ದ್ಯಾಟ್. ದಟ್ ಇಟ್ ಸೆಲ್ಫ್ ವಾಸ್ ಅ ಬಿಗ್ ರಿಸ್ಕ್ ಫಾರ್ ಅಸ್. ವಿ ಹ್ಯಾವ್ ಟು ಗೋ ಸಮ್ವೇರ್, ಕ್ಲೈಂಬ್ ವೆರಿ ಅಪ್ ಆ್ಯಂಡ್ ಶೂಟ್ ಅಗೇನ್, ಗೆಟ್ ಬ್ಯಾಕ್. ಎಕ್ಸಾಕ್ಟ್ಲಿ, ದಟ್ ವಾಸ್ ಅಗೇನ್ ಅ ಬಿಗ್ ಚಾಲೆಂಜ್ ಫಾರ್ ಮೀ. ಸೊ ಪ್ರತಿಯೊಂದು ಸೀನ್ ಐ ಕ್ಯಾನ್ ಸೇ ಇಟ್ ವಾಸ್ ನಾಟ್ ಲೆಸ್ ದನ್ ಅ ಚಾಲೆಂಜ್. ಐ ಟುಕ್ ಅಪ್ ಎವ್ರಿ ಸೀನ್ ಆಸ್ ಅ ಚಾಲೆಂಜ್. ವಾವ್, ಸೊ ಪ್ರತಿಯೊಂದು ಸೀನು ಎಲ್ಲೋ ಒಂದು ಕಡೆ ಚಾಲೆಂಜಿಂಗ್ ಆಗಿತ್ತಂತೆ. ಸೊ ಸಿನಿಮಾನ ಕೂಡ ನೀವೆಲ್ಲರೂ ಕಾತ್ರದಿಂದ ಕಾಯ್ತಿದ್ದೀರಾ. ಸಿನಿಮಾದ ಬಗ್ಗೆ ಇನ್ನಷ್ಟು ಮಾತಾಡೋದಂತೂ ಇದೆ. ಸೊ ಅದಕ್ಕೂ ಮುಂಚೆ ಮತ್ತೊಂದು ಹಾಡು ರೆಡಿ ಆಗಿದೆ, ನೋಡ್ಕೋಬೇಕು. ಗೊತ್ತಾಗ್ತಾನೇ ಇಲ್ಲ, ಅದೇನಂತ ಹೇಳೋಕ್ಕಾಗ್ತಿಲ್ಲ.
ಯಾಕೈತಲ್ಲ